ಚಕ್ರೆ ಒಂದಂತೂ ಇಲ್ಲಿ ಪಕ್ಕ ಆಗಿದೆ, ಅವರಂತೂ ಚುನಾವಣೆ ಸ್ಪರ್ಧೆಯಲ್ಲಿ ಭಾಗವಹಿಸೋದಿಲ್ಲ, ಚುನಾವಣೆ ನಿಲ್ಲಲ್ಲ ಅನ್ನೋ ಮಾತುಗಳನ್ನು ಎಚ್ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ 17 ಎಲ್ಲ ಸೇರಿ ಒಂದು ಪಕ್ಷ ಬೇಕಾದ್ರೆ ಕಟ್ತೀವಿ ಅಂತ ಸುಮ್ಮನೆ ಮಾತಿಗೆ ಹೇಳಿದ್ದಾರೆ, ಅಷ್ಟೊಂದು ಗಾಂಭೀರ್ಯತೆಯನ್ನು ಪಡೆದುಕೊಂಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ, ನೋಡೋಣ ಮುಂದೇನಾಗುತ್ತೆ ಅಂತೇಳಿ. ಇದರ ಜೊತೆಗೆ ಈಗ ತೆರವಾದಂಥ ಕ್ಷೇತ್ರಗಳಿಗೆ ಅಂದರೆ 17 ಕ್ಷೇತ್ರಗಳ ಹೊಣೆಗಾರಿಕೆಯನ್ನು ಹಿರಿಯ ನಾಯಕರಿಗೆ ವಹಿಸಲಾಗಿದೆ. ಕಾಂಗ್ರೆಸ್ನಲ್ಲಿ ರಾಜರಾಜೇಶ್ವರ ನಗರದಲ್ಲಿ ಒಂದು ಜಿದ್ದಾಜಿದ್ದಿನ ಪೈಪೋಟಿ ನಡೆಯೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಈಗಾಗಲೇ ಮುನಿರತ್ನ ಅವರಿಂದ ತೆರವಾದಂತಹ ಕ್ಷೇತ್ರ ರಾಜರಾಜೇಶ್ವರಿ ಕ್ಷೇತ್ರ, ಎಸ್ ವೀಕ್ಷಕರೇ, ರಾಜರಾಜೇಶ್ವರಿ ನಗರದಲ್ಲಿ ಒಂದು ಪೈಪೋಟಿ ಬರುತ್ತೆ ಮತ್ತು ಅಲ್ಲಿ ಆ ಉಸ್ತುವಾರಿಯನ್ನು, ಆ ಹೊಣೆಗಾರಿಕೆಯನ್ನು ಡಿ ಕೆ ಸುರೇಶ್ ಅವರಿಗೆ ವಹಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ವ್ಯಾಪ್ತಿಗೆ ಬರುವಂಥ ಅವರ ಒಂದು ಹದವಸ್ತಿನಲ್ಲಿ ಇರುವಂಥ ರಾಜರಾಜೇಶ್ವರಿ ನಗರದಲ್ಲಿ ಯಾವ ರೀತಿಯಾದಂಥ ಪೈಪೋಟಿ ಸಿಗುತ್ತೆ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ವಿರುದ್ಧ ಯಾವ ರೀತಿ ಗೆಲ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಇನ್ನು ಕೆ ಆರ್ ಪುರಂನಲ್ಲಿ ಯಾವ ರೀತಿ ಜಿದ್ದಾಜಿದ್ದಿ ಇದೆ, ಭೈರತಿ ಬಸವರಾಜು ಅಲ್ಲಿ ಶಾಸಕರಾಗಿದ್ದರು, ಆ ಕ್ಷೇತ್ರದಿಂದ ತೆರವಾದಂಥ ಸ್ಥಾನಕ್ಕೆ ಯಾವ ರೀತಿಯಾದಂಥ ಆಯ್ಕೆಯನ್ನು ಮಾಡ್ತಾರೆ ಅಲ್ಲಿಯ ಜನ, ಹೀಗಾಗಿ ಅದರ ಜವಾಬ್ದಾರಿಯನ್ನು, ಎಲೆಕ್ಷನ್ ಉಸ್ತುವಾರಿಯನ್ನು ಶಾಸಕ ಕೆ ಜೆ ಜಾರ್ಜ್ ತೆಗೆದುಕೊಳ್ತಾ ಇದ್ದಾರೆ. ಎಲ್ಲ ಘಟಾನುಘಟಿಗಳ ನಾಯಕರನ್ನು ನೀವು ಗಮನಿಸ್ಬೋದು. ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಹಣಬಲ, ತೋಳ್ಬಲ, ಜನಬಲ ಇರುವಂಥ ನಾಯಕರಲ್ಲಿದ್ದಾರೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಗಮನಿಸ್ಬೋದು. ಇನ್ನು ಯಶವಂತಪುರ ಕ್ಷೇತ್ರಕ್ಕೆ ಬರೋದಾದರೆ ಎಸ್ ಟಿ ಸೋಮಶೇಖರ್, ಇನ್ನು ಆ ಒಂದು ಉಸ್ತುವಾರಿಯನ್ನು ಎಂ ಕೃಷ್ಣಪ್ಪ ಅವರು ವಹಿಸಿಕೊಂಡಿದ್ದಾರೆ, ಅವರಿಗೆ ವಹಿಸಲಾಗಿದೆ. ಇನ್ನು ಎಂ ಟಿ ಬಿ ನಾಗರಾಜ್ ಹೊಸಕೋಟೆಯಲ್ಲಿ ಅವರಿಂದ ಕ್ಷೇತ್ರ ತೆರವಾಗಿದೆ. ಇನ್ನು ಬೈ ಎಲೆಕ್ಷನ್ನಲ್ಲಿ ಗೆಲ್ಲಲಿಕ್ಕೆ ಕಾಂಗ್ರೆಸ್ ಕೂಡ ತಯಾರಿ ನಡೆಸ್ತಾ ಇದೆ. ಯಾರ ಉಸ್ತುವಾರಿ ಅಂತ ನೋಡೋದಾದರೆ ಅಲ್ಲಿ ಕೃಷ್ಣ ಭೈರೇಗೌಡ, ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕರಾಗಿರುವಂಥ ಕೃಷ್ಣ ಭೈರೇಗೌಡ ಅವರನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಅವರ ಜವಾಬ್ದಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕಾದಂಥ ಹೊಣೆಗಾರಿಕೆ ಇದೆ. ಇನ್ನು ಮಹಾಲಕ್ಷ್ಮಿ ಲೇಔಟ್ನ ಕ್ಷೇತ್ರಕ್ಕೆ ಯಾರನ್ನು ಆಯ್ಕೆ ಮಾಡ್ತಾರೆ ಜನ, ಅಲ್ಲಿ ಎಂಥವರನ್ನು ಆಯ್ಕೆ ಮಾಡಿದರೆ ಚೆನ್ನಾಗಿರುತ್ತೆ, ಚುನಾವಣೆಯ ಸ್ಟ್ರಾಟಜೀಸ್ಗಳು ಯಾವ ರೀತಿ ಇರಬೇಕು, ಅಲ್ಲಿಯ ಉಸ್ತುವಾರಿಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ವಹಿಸಿಕೊಳ್ಳಲಿದ್ದಾರೆ ಅನ್ನುವ ಮಾಹಿತಿ ನಮಗೆ ಸಿಗ್ತಾ ಇದೆ. ಹೀಗಾಗಿ ಬೈ ಎಲೆಕ್ಷನ್ ಇದು ಕೇವಲ ಬೈ ಎಲೆಕ್ಷನ್ ಉಪಚುನಾವಣೆ ಅಂತ ಅಷ್ಟೇ ಅಲ್ಲ, ಪ್ರತಿಷ್ಠೆಯ ಚುನಾವಣೆ ಆಗ್ತಾ ಇದೆ ಇದು. ಇನ್ನು ಹುಣಸೂರು ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಎಚ್ ಸಿ ಮಹದೇವಪ್ಪ ಅವರನ್ನು ಅಲ್ಲಿ ಚುನಾವಣಾ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಕೈಪಾಳ್ಯದಿಂದ ಅವರ ಒಂದು ಹೊಣೆಗಾರಿಕೆಯಲ್ಲಿ ಗೆಲ್ಲಿಸಿಕೊಂಡು ಬರಬೇಕಾದಂಥ ಒಂದು ಅವಶ್ಯಕತೆ ಕೈಪಾಳ್ಯಕ್ಕಿದೆ. ಹೀಗಾಗಿ ಸ್ವಲ್ಪ ಬೇಗನೆ ಈಗಲಿಂದಲೇ ತರಾತುರಿಯಲ್ಲಿ ರೆಡಿ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇನ್ನು ರಾಣೆಬೆನ್ನೂರಿನಲ್ಲಿ ಪಕ್ಷೇತರ ಶಾಸಕ ಸ್ಥಾನದಿಂದ ಅಲಂಕರಿಸಲ್ಪಟ್ಟಂಥ ಆರ್ ಶಂಕರ್ ಅವರು ಕೂಡ ಅಲ್ಲಿ ಅನರ್ಹಗೊಂಡಿದ್ದಾರೆ. ಹೀಗಾಗಿ ಆ ಕ್ಷೇತ್ರವನ್ನು ಕೈಪಾಳ್ಯದಲ್ಲಿ ಒಂದು ಜಿದ್ದಾಜಿನಿಂದ ತುರುಸಿನಿಂದ ಗೆಲ್ಲಿಸ್ಕೊಂಡು ಬರಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಹೀಗಾಗಿ ಆ ಒಂದು ಉಸ್ತುವಾರಿಯನ್ನು ಜಮೀರ್ ಅಹಮದ್ ಖಾನ್ ಅವರಿಗೆ ಕೊಟ್ಟಿದ್ದಾರೆ. ಈಗಾಗಲೇ ಹಾವೇರಿ ಜಿಲ್ಲೆಯ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ರು ಅವರು ಇದರಲ್ಲಿದ್ದಾಗ, ಮೈತ್ರಿ ಸರ್ಕಾರ ಇದ್ದಾಗ. ಇನ್ನು ಹಿರೇಕೆರೂರು ಕ್ಷೇತ್ರಕ್ಕೆ ಬಿ ಸಿ ಪಾಟೀಲ್ ಅವರಿಂದ ತೆರವಾದಂಥ ಸ್ಥಾನ, ಅಲ್ಲಿ ಕೈಪಾಳ್ಯದಿಂದ ಎಚ್ ಕೆ ಪಾಟೀಲ್ ಹಿರಿಯ ನಾಯಕರನ್ನು ಅಲ್ಲಿ ನೇಮಿಸಲಾಗಿದೆ. ಇನ್ನು ಅಥಣಿ ಕ್ಷೇತ್ರಕ್ಕೆ ಮಹೇಶ್ ಕುಮಟಳ್ಳಿ ಅವರಿಂದ ತೆರವಾದಂಥ ಸ್ಥಾನಕ್ಕೆ ಕೈಪಾಳ್ಯದಿಂದ ಎಂ ಬಿ ಪಾಟೀಲ್ ಅವರ ಉಸ್ತುವಾರಿಯಲ್ಲಿ, ಅವರ ಹೊಣೆಗಾರಿಕೆಯಲ್ಲಿ ಕೈ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕಾದಂಥ ಒಂದು ಜವಾಬ್ದಾರಿಯನ್ನು ಕೈಪಾಳ್ಯ ನಿಯೋಜನೆ ಮಾಡಿದೆ. ಇನ್ನು ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್, ಸತೀಶ್ ಜಾರಕಿಹೊಳಿ ಅವರು ಅವರ ವಿರುದ್ಧ ಯಾವ ರೀತಿ ಸೆಣಸ್ತಾರೆ ಅಥವಾ ಯಾವ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರ್ತಾರೆ, ಅದರ ಹೊಣೆಗಾರಿಕೆಯನ್ನು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದು ಕೂಡ ಇವೆ ಕುತೂಹಲ ಮೂಡಿಸಿದೆ. ಇನ್ನು ಶಿವಾನಂದ್ ಪಾಟೀಲ್ ಅವರು ಗೋಕಾಕ್ ಕ್ಷೇತ್ರಕ್ಕೆ ಅಲ್ಲಿ ಕೈ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕಾದಂಥ ಒಂದು ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಕೈಪಾಳ್ಯದಿಂದ ಶಿವಾನಂದ್ ಪಾಟೀಲ್ ಅವರಿಗೆ ಆ ಒಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. ಹೀಗಾಗಿ ಈಗಾಗಲೇ ಈ ರೀತಿಯಾದಂಥ ಒಂದು ಉಸ್ತುವಾರಿ ಹೊಣೆಗಾರಿಕೆಯೇ ಇಲ್ಲಿ ಒಂದು ದೊಡ್ಡ ಪ್ರತಿಷ್ಠೆ ಆಗುತ್ತೆ. ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರೋದ್ರ ಜೊತೆಗೆ ಅವರ ವರ್ಚಸ್ಸನ್ನು ಕೂಡ ಉಳಿಸಿಕೊಳ್ಳುವಂಥ ಒಂದು ಅವಶ್ಯಕತೆ ಎದುರಾಗಿದೆ. ಇನ್ನು ಕೆ ಆರ್ ಪೇಟೆಯ ನಾರಾಯಣಗೌಡ ಅವರಿಂದ ತೆರವಾದಂಥ ಸ್ಥಾನಕ್ಕೆ ಅಲ್ಲಿ ಚಲೋರಾಯ ಸ್ವಾಮಿ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ಕೈಪಾಳ್ಯದಿಂದ. ಇನ್ನು ವಿಜಯನಗರ ಹೊಸಪೇಟೆ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ವಿ ಎಸ್ ಉಗ್ರಪ್ಪ ಅವರನ್ನು ಅವರ ಒಂದು ಪಾಳ್ಯದಲ್ಲಿ, ಅವರ ಉಸ್ತುವಾರಿಯಲ್ಲಿ ಕೈಪಾಳ್ಯ ನೇಮಿಸಿದೆ.
ಇನ್ನು ಪ್ರತಾಪ್ಗೌಡ ಪಾಟೀಲ್ ಮಸ್ಕಿ ಕ್ಷೇತ್ರಕ್ಕೆ ಈಗಾಗಲೇ ಆ ಕ್ಷೇತ್ರಕ್ಕೆ ಉಸ್ತುವಾರಿಯನ್ನು ವಹಿಸಿಕೊಂಡಿರೋರು ಈಶ್ವರ್ ಖಂಡ್ರೆ ಅವರ ಒಂದು ಉಸ್ತುವಾರಿಯಲ್ಲಿ ಅಲ್ಲಿ ಕೈ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವ ಒಂದು ಸೂಚನೆ ಕೊಡಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಯಾವ ರೀತಿ ಜಿದ್ದಾಜಿದ್ದಿ ಇದೆ ಅನ್ನೋದನ್ನು ನೋಡೋದಾದರೆ ಶಿವಶಂಕರ್ ರೆಡ್ಡಿ ಆ ಒಂದು ಕೆಲಸವನ್ನು ನಿಭಾಯಿಸಬೇಕಾಗಿದೆ. ಇನ್ನು ಯು ಟಿ ಖಾದರ್ ಶಿವಾಜಿನಗರ ಕ್ಷೇತ್ರದಲ್ಲಿ ರೋಷನ್ ಬೇಗ್ನಿಂದ ತೆರವಾದಂಥ ಸ್ಥಾನಕ್ಕೆ ಕೈಪಾಳ್ಯದಲ್ಲಿ ಅವರ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಕೈಯನ್ನು ಬಲಪಡಿಸಬೇಕಾಗಿದೆ.